ನೋಡಿ ಮಸಾಲೆ ಹೇಗೆ ಬಂದಿದೆ ನೋಡಿ ನೋಡಿ ನಾನು ಇಷ್ಟು ದಪ್ಪ ಇಟ್ಟಿದ್ದೇನೆ ನೋಡಿ ಮಸಾಲೆ ಹಲೋ ಹಾಯ್ ನಮಸ್ಕಾರ ಅಟಿಲ್ದ ರೆಸಿಪಿ ಮಮ್ಮತಕ್ಕ ಮಾಡುವ ನಮಸ್ಕಾರ ಇವತ್ತೊಂದು ನಾನು ಒಳ್ಳೆಯ ಒಂದು ಚಿಕನ್ ಗ್ರೇವಿ ಹೇಳ್ತೇನೆ ಇದು ಗೀ ರೈಸಿಗೆ ಮತ್ತೆ ನೈ ಚೋರ್ ಅಂತ ಹೇಳ್ತಾರಲ್ಲ ಹಾಗೆ ಅದಕ್ಕೆ ಮತ್ತೆ ಇಡ್ಲಿ ತಿನ್ಲಿಕ್ಕೆ ಯಾವುದಕ್ಕೂ ಕೂಡ ತುಂಬಾ ಸೂಪರ್ ಆಗಿರ್ತದೆ ನಾನು ಒಂದು ಒಳ್ಳೆಯ ಒಂದು ಯುನಿಕ್ ಆದ ಒಂದು ಚಿಕನ್ ಗ್ರೇವಿಯನ್ನು ಇವತ್ತು ಹೇಗೆ ಮಾಡೋದಂತ ಹೇಳ್ಕೊಡ್ತೇನೆ ನೋಡಿ ನಾನೊಂದು ಒಂದು ಕಾಲು ಕೆಜಿ ಚಿಕನ್ ಅನ್ನ ಚೆನ್ನ ಮಾಡಿ ತೊಳೆದು ಇಟ್ಟಿದ್ದೇನೆ ಇದಕ್ಕೆ ಈಗ ಒಂದು ಮ್ಯಾರಿನೇಷನ್ ಮಾಡಬೇಕು ಮತ್ತೆ ಗ್ರೇವಿಗೆ ನೋಡಿ ಗ್ರೇವಿಗೆ ಒಂದು ಚಮಚ ಜೀರಿಗೆ ಎರಡು ಚಮಚ ಕೊತ್ತಂಬರಿ ಕರಿಮೆಣಸು ನಾನು ಮನೆಯಲ್ಲೇ ಮಾಡಿದ ಗರಂ ಮಸಾಲ ನೀವು ಇಡೀ ಗರಂ ಮಸಾಲ ಇದ್ರೆ ಹಾಕಿ ಶುಂಠಿ ಬೆಳ್ಳುಳ್ಳಿ ನಾಲ್ಕು ಟೊಮೆಟೊ ಇದನ್ನು ಹುರಿಲಿಕ್ಕಿಲ್ಲ ಏನಿಲ್ಲ ಇದನ್ನು ಹೀಗೆ ಪೇಸ್ಟ್ ಮಾಡ್ಕೊಳ್ಬೇಕು ಈಗ ನೋಡಿ ಇದು ಚಿಕನಿಗೆ ಮ್ಯಾರಿನೇಷನ್ ಮಾಡುವ ನೋಡಿ ನಾನು ನಾಲ್ಕು ನೀರುಳ್ಳಿಯನ್ನ ಫ್ರೈ ಮಾಡಿ ತೆಗೆದಿದ್ದೇನೆ ನೋಡಿ ಫ್ರೈ ಮಾಡಿದ ನೀರುಳ್ಳಿ ಇದನ್ನು ಸ್ವಲ್ಪ ದರ ದರ ಅಂತ ಪೇಸ್ಟ್ ಮಾಡ್ಕೊಳ್ಬೇಕು ಒಂದು ಚಮಚ ಜೀರಿಗೆ ಹುಡಿ ಹಾಕಿದೆ ಒಂದು ಚಮಚ ಕರಿಮೆಣಸಿನ ಹುಡಿ ಒಂದೇ ಚಮಚ ಕೊತ್ತಂಬರಿ ಹುಡಿ ಸ್ವಲ್ಪ ಹಳದಿ ಹಾಕಿ ಇದನ್ನು ಚೆನ್ನಾಗಿ ಮ್ಯಾರಿನೇಷನ್ ಮಾಡಬೇಕು ನಾನು ನೋಡಿ ನಾನು ಸ್ವಲ್ಪ ಸ್ವಲ್ಪ ಪದಾರ್ಥ ಸಾಮಾನು ಎಲ್ಲ ಹಾಕಿದ್ದೇನೆ ಸಾಂಬಾರ್ ಪದಾರ್ಥ ಪುಡಿ ಸಾಂಬಾರ್ ಪದಾರ್ಥ ಸ್ವಲ್ಪ ಸ್ವಲ್ಪ ಹಾಕಿದೆ ಯಾಕಂತ ಹೇಳಿದ್ರೆ ನಾವು ಮಸಾಲದಲ್ಲಿ ಸಹ ಕೊತ್ತಂಬರಿ ಜೀರಿಗೆ ಎಲ್ಲ ಹಾಕ್ತೇವಲ್ಲ ಇದು ಮ್ಯಾರಿನೇಷನ್ಗೋಸ್ಕರ ನಾವು ಸ್ವಲ್ಪ ಸ್ವಲ್ಪ ಹಾಕಿ ನೋಡಿ ಇದನ್ನು ಚೆನ್ನಾಗಿ ಮ್ಯಾರಿನೇಷನ್ ಮಾಡ್ಬೇಕು ಕೈಯಲ್ಲೇ ಮ್ಯಾರಿನೇಷನ್ ಮಾಡ್ಬೇಕು ನೋಡಿ ನಾನು ನೀರುಳ್ಳಿಯನ್ನು ದರ ದರ ಅಂತ ಪೇಸ್ಟ್ ಮಾಡಿದ್ದೇನೆ ನೋಡಿ ಅದನ್ನು ಕೂಡ ಇದಕ್ಕೆ ಹಾಕ್ತೇನೆ ನೀರುಳ್ಳಿ ಫ್ರೈ ಮಾಡಿದ್ದು ತುಂಬಾ ರುಚಿಯಾಗಿರ್ತದೆ ಇದು ಗೀ ರೈಸಿಗಂತೂ ನೈಚೋರ್ ಕಸಿಗೆ ನೈಚೋರ್ ಅಂತ ಹೇಳ್ತಾರಲ್ಲ ಅದಕ್ಕೆ ತುಂಬಾ ಒಳ್ಳೇದಾಗ್ತದೆ ನೋಡಿ ಹಾಕಿದೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಬೇಕಾದ್ರೆ ನೋಡ್ಕೊಳ್ಳಿ ಹಾಕಿ ಚಂದ ಮಾಡಿ ಕೈಯಲ್ಲೇ ಮಿಕ್ಸ್ ಮಾಡಿ ನೋಡಿ ನಾವು ಗ್ಲೌಸ್ ಎಲ್ಲ ಹಾಕಿ ಎಲ್ಲ ಮಾಡ್ತೇನೆ ನಾನು ಗ್ಲೌಸ್ ಹಾಕಿ ಮಾಡುದಿಲ್ಲ ಯಾಕಂದ್ರೆ ನನಗೆ ನನ್ನ ಕೈ ಮೇಲೆ ಭರವಸೆ ಉಂಟು ನಾವು ಚಂದ ಮಾಡಿ ತೊಳೆದು ನಾನು ಕೈಯಲ್ಲೇ ಮಿಕ್ಸ್ ಮಾಡುದು ಹೋಮ್ ಮೇಡ್ ಅಂತ ಹೇಳಿದ್ರೆ ಹಾಗೆ ಗ್ಲೌಸ್ ಎಲ್ಲ ಹಾಕಿದಂಗೆ ಅದು ಸ್ಮೆಲ್ ಬರ್ತದೆ ಗ್ಲೌಸ್ ನನಗೆ ಗ್ಲೌಸ್ ಹಾಕಿ ಮಾಡಿದ್ರೆ ನನಗೆ ಅದು ಇಷ್ಟ ಆಗುದಿಲ್ಲ ಗ್ಲೌಸ್ ಉಂಟು ನಾನು ಹಾಕುದಿಲ್ಲ ಅದೇ ಸ್ಮೆಲ್ ಬರ್ತದೆ ನನಗೆ ಗ್ಲೌಸ್ ಇದ್ದೇ ಸ್ಮೆಲ್ ಗ್ಲೌಸ್ಗಿಂತ ನನಗೆ ನನ್ನ ಕೈಯ ಮೇಲೆ ನನಗೆ ಭರವಸೆ ಜಾಸ್ತಿ ನೋಡಿ ಇದನ್ನು ಚಂದ ಎಷ್ಟು ಒಳ್ಳೆ ಮ್ಯಾರಿನೇಷನ್ ಮಾಡ್ಬೇಕಂತ ಹೇಳಿದ್ರೆ ಅದು ಪೀಸ್ ಪೀಸಿಗೆ ಸಹ ಹಿಡಿಬೇಕು ನೋಡಿ ಹೀಗೆ ನೋಡಿ ನೋಡಿ ಹೀಗೆ ಒಳ್ಳೆ ಮ್ಯಾರಿನೇಷನ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು ನೋಡಿ ಎಷ್ಟು ಒಳ್ಳೆ ಇದು ಅರ್ಧ ಗಂಟೆ ಬಿಡಬೇಕು ಚಿಕನ್ ಗ್ರೇವಿಗೆ ನೀರುಳ್ಳಿ ಇದಕ್ಕೆ ನೀರುಳ್ಳಿಗೆ ಫ್ರೈ ಮಾಡಿದೆ ಅಲ್ಲ ಅದೇ ಎಣ್ಣೆಯನ್ನು ಹಾಕ್ತಾ ಇದ್ದೇನೆ ಟೇಸ್ಟು ಆಗ್ತದೆ ನೋಡಿ ನೀರುಳ್ಳಿ ಬಿಸಿ ಮಾಡಿದ ಎಣ್ಣೆಯನ್ನೇ ಹಾಕಿದೆ ಈಗ ಅದಕ್ಕೆ ಎಣ್ಣೆ ಬಿಸಿ ಆಗಬೇಕು ನಾನು ಕೆಂಪು ಮೆಣಸಿನ ಹುಡಿಯನ್ನು ಸ್ವಲ್ಪ ಹಾಕಿದೆ ಸ್ವಲ್ಪ ಕಾಯಬೇಕು ಎಣ್ಣೆಯಲ್ಲಿ ತುಪ್ಪ ಬೇಕಿದ್ರೆ ತುಪ್ಪ ಸಹ ಹಾಕೊಳ್ಬಹುದು ನಾನು ನೀರುಳ್ಳಿ ಫ್ರೈ ಮಾಡಿದೆ ಎಣ್ಣೆ ಇತ್ತು ಅದನ್ನೇ ಹಾಕಿದೆ ನೋಡಿ ಕರಟಬಾರ್ದು ಈಗಲೇ
ಈ ನಾವು ಪೇಸ್ಟ್ ಮಾಡಿದೇವಲ್ಲ ಟೊಮೆಟೆ ಮತ್ತು ಸಾಮಾನ್ ಪದಾರ್ಥ ಎಲ್ಲ ಅದನ್ನ ಹಾಕಿ ಇದನ್ನು ಚೆನ್ನಾಗಿ ಇದರಲ್ಲಿ ಫ್ರೈ ಮಾಡಬೇಕು. ಎಷ್ಟು ಫ್ರೈ ಮಾಡಬೇಕಂತೆ ಹಾಕಿದೆ ಎಣ್ಣೆ ಮೇಲೆ ಬರಬೇಕು ಅಷ್ಟರವರೆಗೆ ಫ್ರೈ ಮಾಡಬೇಕು. ನೀವು ಇದನ್ನು ಎಷ್ಟು ಫ್ರೈ ಮಾಡ್ತೀರಿ ಅಷ್ಟು ನಿಮ್ಮ ಗ್ರೇವಿ ರುಚಿ ಬರ್ತದೆ. ನೋಡಿ ಚೆನ್ನಾಗಿ ಫ್ರೈ ಮಾಡಿ ನೋಡಿ ಮಸಾಲ ಹೇಗೆ ಕುದಿತಾ ಇದೆ ನೋಡಿ. ಎಷ್ಟು ಚಂದ ಫ್ರೈ ಆಗಬೇಕು, ಎಣ್ಣೆ ಬಿಟ್ಟಾ ಇದೆ ನೋಡಿ. ಯಾಕಂದರೆ ನಾವು ಹಸಿ ಕೊತ್ತಂಬರಿ ಹಸಿ ಜೀರಿಗೆ ಎಲ್ಲ ಹಾಕಿದ್ದು ನೋಡಿ. ಟೊಮೆಟೊ ಎಲ್ಲ ಹಸಿ ಹಾಕಿದ್ದು ನೋಡಿ. ಇದು ಚೆನ್ನ ಇನ್ನೂ ಕೂಡ ಇದು ಫ್ರೈ ಆಗಬೇಕು. ಎಷ್ಟು ಫ್ರೈ ಆಯಿತು ಅಷ್ಟು ಒಳ್ಳೆಯದು, ನಮ್ಮಿಂದ ಗ್ರೇವಿ ಬರ್ತದೆ. ಮಸಾಲ ನೋಡಿ ಹೀಗೆ ಕೆಂಪಾಗಬೇಕು ನೋಡಿ. ಹೀಗೆ ಈ ಮಸಾಲ ಹೀಗೆ ಕೆಂಪಾಗಬೇಕು. ಈಗ ಈ ಚಿಕನನ್ನು ಹಾಕಬೇಕು. ಮ್ಯಾರಿನೇಷನ್ ಮಾಡಿಟ್ಟ ಚಿಕನ್ ಹಾಕಿ ಚೆಂದ ಮಿಕ್ಸ್ ಕೊ ಎಲ್ಲ ಮಿಕ್ಸ್ ಆಗಬೇಕು. ಸ್ವಲ್ಪ ಹೊತ್ತು ಫ್ರೈ ಮಾಡಿ. ಹೀಗೆ ಹೀಗೆ ಚೆಂದ ಮಿಕ್ಸ್ ಕೊಡಬೇಕು, ಫ್ರೈ ಆಗಬೇಕು ಮಸಾಲ ಅಲ್ಲೇ. ಫ್ರೈ ಆದ ನಂತರ ಸ್ವಲ್ಪ ಈ ನೀರನ್ನು ಹಾಕುವ ಹಾಕಿ ಉಪ್ಪು ನಾವು ಸ್ವಲ್ಪ ಹಾಕಿದ್ದೇವೆ ಆವಾಗ ಮ್ಯಾರಿನೇಷನ್ ಮಾಡಿದಾಗ. ಸ್ವಲ್ಪ ನೋಡ್ಕೊಳ್ಳಿ, ರುಚಿಗೆ ನೋಡಬೇಕಾದಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಬೇಯಲಿಕ್ಕೆ. ಸ್ವಲ್ಪ ಉಪ್ಪು ಕಮ್ಮಿ, ರುಚಿಗೆ ಉಪ್ಪು ಹಾಕಬೇಕು. ಮೊಸರನ್ನು ಹಾಕುವಾಗ ಗ್ಯಾಸನ್ನು ಸಿಮ್ಮಲ್ಲಿಡಿ ಮಿನಿಟ್. ಸ್ವಲ್ಪ ಮೊಸರು ಸಾಕು, ಒಂದು 100 ml ಮೊಸರು ಹಾಕಿದೆ ನಾನು. ಹಾಕಿ ಕೂಡಲೇ ತಿರುಗಿಸ್ಬೇಕು. ಮತ್ತೆ ಎಷ್ಟು ಬೇಕೋ ಅಷ್ಟು ಮಸಾಲೆ ಎಷ್ಟು ಬೇಕೋ ಅಷ್ಟಕ್ಕೆ ಹದ ಮಾಡುವ. ಈಗ ಈ ಮಸಾಲದಲ್ಲಿಯೇ ಅದು ಕೊತ್ತ ಕೊತ್ತ ಅಂತ ಬೇಯಬೇಕು. ಈಗ ಒಂದು ನಾನು ಅರ್ಧ ಭಾಗ ಹುಳಿ ನೋಡಿಕೊಂಡು ಬೇಕಾದರೆ ಹುಳಿ ಬೇಕಾದರೆ ಲಿಂಬು ಹಿಂಡಿದ್ರೆ ಆಯಿತು. ನೋಡಿ ಗ್ರೇವಿ ರೆಡಿಯಾಗಿದೆ. ಈಗ ನಾನು ಮನೆಯಲ್ಲೇ ಮಾಡಿದ ಒಂಚೂರು ಗರಂ ಮಸಾಲ ಪುಡಿ ಹಾಕಿದೆ. ಮತ್ತೊಂದು ಟ್ರಿಕ್ಸ್ ಏನು ಗೊತ್ತಂತ, ಹುಳಿ ಹಾಕಿದೆ, ಖಾರ ಹಾಕಿದೆ, 1/4 ಚಮಚ ನಾನು ಸಕ್ಕರೆ ಹಾಕಿದೆ. ಯಾಕಂದರೆ ಹುಳಿ ಖಾರ ಎಲ್ಲ ಬ್ಯಾಲೆನ್ಸ್ ಇದ್ದರೆ ಒಳ್ಳೆಯದಾಗ್ತದೆ. ಚೂರು ನೋಡಿ ಸ್ವಲ್ಪ ಹುಳಿ ಕಮ್ಮಿ ಇದೆ, ಅದಕ್ಕೆ ನಾನು ಸಣ್ಣ ತುಂಡು ಲಿಂಬನ್ನು ಹಿಂಡಿದ್ದು. ನೋಡಿ ಗ್ರೇವಿ ರೆಡಿ ಆಯಿತು. ನೋಡಿ ಹೇಗೆ ಬಂದಿದೆ ನೋಡಿ ಗ್ರೇವಿ. ನೋಡಿ ಮಸಾಲೆ ಹೇಗೆ ಬಂದಿದೆ ನೋಡಿ. ನೋಡಿ ನಾನು ಇಷ್ಟು ದಪ್ಪ ಇಟ್ಟಿದ್ದೇನೆ ಮಸಾಲ ನೋಡಿ. ನೋಡಿ ಮಸಾಲ ಮಸಾಲ ನೋಡಿ ನೋಡಿ ಮಸಾಲ ನೋಡಿ. ಬಹಳ ರುಚಿಯಾದ ಮಸಾಲ. ಅದೇ ಒಂದು 2 ನಿಮಿಷ ಕುದಿತು, ಗ್ಯಾಸ್ ಆಫ್. ಅಟಿಲ್ ದರಸಿ ಮಮತ ಕನ್ನೆ ಕೈ ರುಚಿಗೆ. ನೋಡಿ ಗೀ ರೈಸಿಗೆ ರುಚಿ ಕೊಡುವ ಒಂದು ಸ್ಪೆಷಲ್ ಗ್ರೇವಿ, ಓನಿಯನ್ ಸ್ಪೆಷಲ್ ಗ್ರೇವಿ ಮಾಡಿದ್ದೇನೆ ನೋಡಿ. ಇದು ಬಹಳ ಟೇಸ್ಟ್ ಆಗಿರ್ತದೆ. ಗೀ ರೈಸಿಗೂ ಅಂತಲ್ಲ, ಕುಚ್ಚಿಗೆಕ್ಕಿಗೂ ಒಳ್ಳೆದಾಗ್ತದೆ, ನೀರು ದೋಸೆಗೆ ಎಲ್ಲದಕ್ಕೂ ಒಳ್ಳೆದಾಗ್ತದೆ. ನೋಡಿ ಇದು ಬಹಳ ಸುಲಭ ಮಾಡಲಿಕ್ಕೆ ಸಹ, ನಾನು ಮಾಡಿದ ಬಹಳ ಟೇಸ್ಟ್ ಆಗಿರ್ತದೆ. ನೀವು ಖಂಡಿತ ಮಾಡಬೇಕು, ನೀವು ಮಾಡಿ ಅದರ ರುಚಿಯನ್ನು ಸವಿದು ನನಗೆ ಕಮೆಂಟ್ಸ್ ಅಲ್ಲಿ ಹೇಳಬೇಕು. ನಾನು ಅಷ್ಟು ಗ್ಯಾರಂಟಿ ಕೊಡ್ತೇನೆ ಅದು ಅಷ್ಟು ಟೇಸ್ಟ್ ಆಗಿ ಬರ್ತದೆ ಅಂತ. ನೀವು ಮನೆಯಲ್ಲಿ ನಾನು ಮಾಡಿದ ರೀತಿಯಲ್ಲಿಯೇ ಮಾಡಿ ಹೇಗೆ ಆಗಿದೆ ಅಂತ ನಾನು ಇಲ್ಲಿ ಟೇಸ್ಟ್ ನೋಡ್ತೇನೆ. ನೀವು ಅಲ್ಲಿ ಮನೆಯಲ್ಲಿ ನೀವು ಮಾಡಿ ನೀವು ಟೇಸ್ಟ್ ನೋಡಿ ಅದರ ರುಚಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇದಕ್ಕೆ ಎಲ್ಲ ಹೋಮ್ ಮೇಡ್ ಮಸಾಲ, ಯಾವುದು ನಾನು ಹೊರಗಿನ ಮಸಾಲವನ್ನು ನಾನು ಹಾಕಲಿಲ್ಲ. ಆರೋಗ್ಯಕರವಾದ ಚಿಕನ್ ಗ್ರೇವಿ ಮಾಡಿದ್ದೇನೆ.
ಸಂಡೆ ಮತ್ತೆ ನೀವು ಮಾಡಿ, ಮಕ್ಕಳಿಗೂ ಮಾಡಿ, ಮನೆಯವರಿಗೆಲ್ಲ ಮಾಡಿ ಖುಷಿಯಿಂದಿರಿ. ಥ್ಯಾಂಕ್ ಯು.